ಎಸ್ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್ ಕೆ ಉಮೇಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಮಾತನಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಪವರ್ ಟಿವಿ ಇಂದ ಸಿಂಧೂರ ಸರ್ ಆ ಸಿಂಧೂರ ಮೇಡಂ ಹೇಳಿ ನಮಸ್ತೆ ಸರ್ ಈಗ ಗಮನಿಸಿದಿರಾ ನೀವು ಈ ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಹೌದು ಹೌದು ನೋಡಿದೀನಿ ನಾನು ಹಾ ನೋಡಿ ಈ ತರ ಯಾವಾಗಲೂ ಅಷ್ಟೇ ಈ ಮಟ್ಟಕ್ಕೆ ಮಾಡ್ತಾರೆ ಅಂದ್ರೆ ಈ ತಾಲಿಬಾನ್ ಸಂಸ್ಕೃತಿ ತಾಲಿಬಾನ್ ಮನಸ್ಥಿತಿ ಇದ್ದವರು ಮಾತ್ರನೇ ಅಂದ್ರೆ ನಾನೊಬ್ಬ ಬದುಕಿಬಿಡಬೇಕು ಇನ್ನ ಯಾರಾದರೂ ಏನಾರ ಹೋಗ್ಲಿ ಸತ್ತೋಗ್ಬಿಡ್ಲಿ ಅನ್ನುವಂತದ್ದು ಮನುಷ್ಯತ್ವ ಮನುಷ್ಯತ್ವ ಮುರಿ ಎಲ್ಲಾ ಮೃಗೀಯ ಪ್ರಾಣಿಗಳನ್ನು ಸಹ ಈ ತರ ಮಾಡಲ್ಲ ನಾವು ಅವನೇ ದೂಷಣೆ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಇವನಿಗೆ ಯಾವುದೇ ತರವಾದಂತ ಮನುಷ್ಯನ ಗುಣಗಳು ಒಂಚೂರು ಇಲ್ಲ ಅಂದ್ರೆ 1 ಕಿಲೋಮೀಟರ್ ಎಳ್ಕೊಂಡು ಹೋಗ್ತಾನೆ ಅಂದ್ರೆ ಏನೋ ಗೊತ್ತಿಲ್ಲದೆ ಇಡ್ಕೊಂಡ್ಬಿಟ್ಟು ಎಳ್ಕೊಂಡು ಹೋಗಿ 5 ಅಡಿ 7 ಅಡಿ ನಿಲ್ಲಿಸ್ಬಿಟ್ಟಿರ್ತಕ್ಕಂತ ಒಂದು ಪ್ರಕರಣಗಳು ನೋಡಿದೀವಿ ನಾವು ಇವನ ಕಾರ್ಗಳನ್ನ ನಾವು ಇಡ್ಕೊಂಡಿರೋದು ಚೇಂಜ್ ಮಾಡ್ಕೊಂಡಿರೋದು ನಾವು ಬಿಟ್ಬಿಟ್ಟಿರೋದು ನೋಡಿದೀವಿ ಆದ್ರೆ 2 ವೀಲರ್ ಗಳಲ್ಲಾದ್ರೆ ಹಿಂದೆ ಇಡ್ಕೊಂಡಿರೋದು ಗೊತ್ತಾಗ್ತದೆ ಕಾರ್ಗಳಲ್ಲಾದ್ರೆ ಇಡ್ಕೊಂಡಿರೋದು ಗೊತ್ತಾಗುದಿಲ್ಲ ಒಡ್ಕೊಂಡು ಹೋಗ್ಬಿಡ್ತಾರೆ ಅದ್ ಬೇರೆ ವಿಚಾರ ಬಟ್ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಟೂ ವೀಲರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಹಿಂದೆ ತಿರುಗಿ ತಿರುಗಿ ನೋಡ್ಕೊಂಡು ಎಳ್ಕೊಂಡು ಅವನನ್ನ ಏನಾದರೂ ಮಾಡಿ ಬಿಡಿಸ್ಕೊಂಡು ಹೋಗ್ಬಿಡ್ಬೇಕು ನಾನು ಇದರಿಂದ ತಪ್ಪಿಸ್ಕೊಬಿಟ್ರೆ ಸಾಕಲ್ಲಪ್ಪ ಅನ್ನುವಂತ ಮನಸ್ಥಿತಿನಲ್ಲಿ ಅವನನ್ನ ಹೋಗ್ತಾವನಿ ಅಂತ ಅಂದ್ರೆ ಅಂದ್ರೆ ಇವನು ಚಲದಂಕಮಲ್ಲ ಇದ್ದಂಗೆ ಇವನು ಈ ನಾಟ್ ಇನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಈ ಮನುಷ್ಯನಿಗೂ ಇವನಿಗೂ ಇವನ್ ಕರೇಜ್ ಅಪ್ರಿಷಿಯೇಟ್ ಮಾಡ್ಬೇಕು ಆಮೇಲೆ ಆ ಮನಸ್ಥಿತಿ ಬಿಡ್ಲೇಬಾರ್ದು ಏನಾದ್ರು ಮಾಡಿ ಅವನ ಅದ್ರಲ್ಲೂ 70 ವರ್ಷ ವಯಸ್ಸಾಗಿದೆ ಸರ್ ಅವ್ರಿಗೆ ಹೌದೌದು ಏನ್ ತಮಾಷೆ ಅಲ್ಲ ಬಿಡಿ ಇದೇನು ಅಷ್ಟು ಸುಲಭ ಅಲ್ಲ ಹಂಗ ಹಿಡ್ಕೊಂಡು ಗಾಡಿನಲ್ಲಿ ಅವನು ಹೋಗ್ತಾರೆ ಬೇರೆ ಸಣ್ಣ ಇದ್ರಲ್ಲೇನೆ ಎಳ್ಕೊಂಡು ಹೋಗಕ್ ಆಗುದಿಲ್ಲ ನೈಸ ಮರಳಲ್ಲೇ ಹೋಗಕ್ ಆಗುದಿಲ್ಲ ಈ ಹಾರ್ಡ್ ರಸ್ತೆನಲ್ಲಿ ಒಂದು 45 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಎಳ್ಕೊಂಡು ಹೋಗ್ಬೇಕಾದಾಗ ಮನುಷ್ಯ ಕೊನೆಯವರೆಗೂ ಟಾರ್ಗೆಟ್ ರೀಚ್ ಆಗುವವರೆಗೂ ಮನುಷ್ಯ ಬಿಟ್ಟಿದ್ದೇನೆ ಅಂದ್ರೆ ನಿಜವಾಗ್ಲೂ ಅವರನ್ನು ಮೆಚ್ಚಬೇಕು ಜೊತೆಗೆ ಇಂತ ಸಂದರ್ಭದಲ್ಲಿ ಒಂದು ಕ್ಷಣ ಅವರು ಬಿಟ್ಟಿದ್ರು ಕೈ ಬಿಟ್ಬಿಟ್ಟು ಸುಮ್ಮನಾಗಿದ್ರು ಆಗೋಗಿರೋದು ಅಂತ ನಾವು ಅಂದ್ಕೊಳ್ತೀವಿ ಬಟ್ ಇಂಥವರನ್ನ ಬಿಡಬಾರದು ಅಂತ ಇರಬಹುದಲ್ವಾ ಹೌದು ನನ್ನ ಲೆಕ್ಕ ಅವರು ಹಿಡ್ಕೊಂಡಿರ್ತಕ್ಕಂಥದ್ದು ನನ್ನ ಲೆಕ್ಕದಲ್ಲಿ ಬಿಡುವಂತ ಮನಸ್ಥಿತಿ ಇರಲ್ಲ ಬಿಟ್ಟರೆ ನಾನು ಇನ್ನೇನಾದ್ರೂ ಇನ್ನೇನಾದ್ರೂ ಹಿಂದ್ಗಡೆ ವೆಹಿಕಲ್ ಗಳು ಬಂದು ಹತ್ತು ಸುಡ್ಬೋದಲ್ಲ ವಾಟ್ ಐ ವಾಸ್ ಟೆಲ್ಲಿಂಗ್ ಹಿಂದ್ಗಡೆ ಯಾವ್ದಾದ್ರು ಬಸ್ ಲಾರಿನೋ ಸ್ಪೀಡ್ ಆಗಿ ಹತ್ತಿಸ್ಬಿಟ್ಟಿದ್ರೆ ಏನ್ ಗತಿ ಅಂತ ಯಾಕೆಂದ್ರೆ ಹಿಂದ್ಗಡೆ ಗಾಡಿಗಳಂತೂ ಬರ್ತಾ ಇರ್ತವೆ ಹಿಂದ್ಗಡೆ ಗಾಡಿನ ಸಡನ್ ಆಗಿ ಅವ್ನ್ ಬಿಟ್ಬಿಟ್ರೆ ಹಿಂದ್ಗಡೆ ವೆಹಿಕಲ್ ಹತ್ಬಿಡ್ತಾವ ಅವನ್ಮೇಲೆ ಹೌದು ಹೌದು ಇದನ್ನ ಅವ್ನ್ ತಲೆಗೆ ಬಂದಿರ್ಬೋದು ನನ್ಗ ಬಿಟ್ಬಿಟ್ರೆ ಈಗ ತೊಂದ್ರೆ ಆಗ್ಬಿಡ್ತದೆ ನನ್ಗೇನ್ ಬಿಟ್ಟು ಅಂತ ಹೇಳಿ ಅಂತ ಆ ಕಾರಣಕ್ಕೆ ಇವನಿಗೆ ಅರೆಸ್ಟ್ ಮಾಡಿ ಇವನ್ನ 307 ಕೇಸ್ ರಿಜಿಸ್ಟರ್ ಮಾಡಿ 279 ಮಾಡಿ ಇವನಿಗೆ 337 ಹಾಕಿ ಇವನನ್ನ ಜೈಲಿಗೆ ಕಳಿಸಿ ಇವನ್ ಯಾರು ಅಂತ ಹೇಳಿ ಪೂರ್ವಾಪರ ಎಲ್ಲ ತಿಳ್ಕೊಬೇಕು ಮೇಡಮ್ ನಿಜ ಸರ್ ಯಾಕೆಂದ್ರೆ ಅದರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಇದ್ರೂ ಕ್ಯಾನ್ಸಲ್ ಮಾಡಬೇಕು ಡ್ರೈವಿಂಗ್ ಲೈಸೆನ್ಸ್ ನ ಇಂತವರದಲ್ಲ ಹೌದು ಹೌದು ಕ್ಯಾನ್ಸಲ್ ಮಾಡಬೇಕು ಇವರಿಗೆ ಜೊತೆಗೆ ಇದರಲ್ಲಿ ರೆಗ್ಯುಲರ್ ಆಗಿ ಇದನ್ನ ಆಕ್ಸಿಡೆಂಟ್ ಅಂತಸಿ ತಗೋಬಾರ್ದು ಕೇಸ್ ಇದ ಇದನ್ನ 307 ತಗೋಬೇಕು ಇದನ್ನ ಅಟೆಂಪ್ಟ್ ಟು ಮರ್ಡರ್ ಕೇಸ್ ತಗೊಂಡು ಇವನ್ನ ಅರೆಸ್ಟ್ ಮಾಡಿ ಜೈಲ್ ಕಳಿಸ್ತಾರೆ ನಿಜ ನಿಜ ಬೆಂಗಳೂರು ಇಂತ ಪ್ರಕರಣಗಳಿಗೆ ಇತ್ತೀಚೆಗೆ ಜಾಸ್ತಿ ಸಾಕ್ಷಿ ಆಗ್ತಾ ಇದೆ ಸರ್ ಯಾಕೆ ಬಹಳ ದುರಂತ ಇದು ಈಗ ರೀಸೆಂಟ್ ಆಗಿ ಒಂದ್ ಕಡೆ ಫುಟ್ಪಾತ್ ಅಲ್ಲಿ ಒಬ್ಬ ಟೂ ವೀಲರ್ ಹೋಗ್ತಾ ಇರ್ತಾನೆ ಒಬ್ಬ ವ್ಯಕ್ತಿ ಕೇಳ್ತಾನೆ ಯಾಕಪ್ಪ ಫುಟ್ಪಾತ್ ಮೇಲೆ ತಗೊಂಡ್ಬರ್ತಾ ಇದೀಯ ನೀನು ಅಂದಾಗ ಅಲ್ಲೇ ಚಾಕುಯಿಂದ ಇರ್ದು ಬಿಡ್ತಾನೆ ಹೌದು ಇಂಥ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಬೆಂಗಳೂರು ದುರಂತ ಇದು ಏನಾಗ್ತಾ ಇದೆ ಅಂದ್ರೆ ಒಂದು ಅಂದ್ರೆ ಭಯ ಅವ್ರಿಗೆ ಸಡನ್ ಪ್ರೊವೊಕೇಶನ್ ಗಳು ಹಾಕ್ಬಿಟ್ಟು ಏನು ಅಲ್ಲಿ ಹೊಡೆದು ಬಿಡ್ಬೋದು ಯಾರು ನನ್ ಸಿಗಲ್ಲ ನನ್ನ ಹಿಡಿತಾರ ಪೊಲೀಸ್ನವ್ರ ಕೈಲಿ ಆಗ್ತದ ಈ ತರ ಒಂದು ಕೆಟ್ಟ ಮನಸ್ಥಿತಿ ಅವ್ರು ಗೊತ್ತು ಪೊಲೀಸರು ಹಿಡಿದೇ ಹಿಡಿತೀವಿ ಅಂತ ನನ್ನ ಮಕ್ಕಳಿಗೆ ಆದ್ರೂ ಆ ಟೈಮ್ನಲ್ಲಿ ಹೆಂಗ್ ಹಿಡಿದು ಬಿಡ್ತಾರೆ ಪೊಲೀಸ್ ಈಗ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆಯಲ್ಲ ಸರ್ ಇಂಥ ಪ್ರಕರಣಗಳಲ್ಲಿ ಈ ಯಾರೇ ತಪ್ಪಿತಸ್ಥರಾಗಿರ್ಲಿ ಅದು ಫೋರ್ ವೀಲರ್ ಆಗಿರ್ಲಿ ಟೂ ವೀಲರ್ ಅವ್ರ ಆಗಿರ್ಲಿ ಏನು ಶಿಕ್ಷೆ ಆಗ್ಬೇಕು ಅಂತ ನೀವು ಹೇಳ್ತೀರಿ ನೋಡಿ ಇದಕ್ಕೆ ನಾವು 279 337 ಏನೋ ಹಾಕೊಂಡು ಹಾಕೋಕ್ ಆಗಲ್ಲ ಇದು ಆಕ್ಸಿಡೆಂಟ್ ಅಲ್ಲಿ ಮತ್ತೆ ಇದನ್ನ ರಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ತಗೋಕ್ ಆಗಲ್ಲ ರಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಟುವರ್ಡ್ಸ್ ಟು ಇದು ಏನು ಕಿಲಿಂಗ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅಂದ್ರೆ ಅವನನ್ನ ಎಳ್ಕೊಂಡು ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನುವಂತದ್ರಲ್ಲಿ ಅದ್ನ ಎಫ್ಐಆರ್ ಮಾಡ್ಬಿಟ್ರೆ 307 ಹೋಗ್ಬಿಡುತ್ತೆ ಅದು 307 ಹೋದ ತಕ್ಷಣ ಏನಾಗುತ್ತೆ ಸೆಷನ್ಸ್ ಕೋರ್ಟ್ ಟ್ರಯಲ್ ಹೋಗುತ್ತೆ ಅವಾಗ ಬೇಲು ಜೈಲು ಇದೆಲ್ಲ ಬೇರೆಯವ್ರಿಗೆಲ್ಲ ಪಾಠ ಬದು ಆಗುತ್ತೆ ಇದು ಅವಾಗ ಇವನ್ ಒಳಗ್ ಜೈಲಿಗೆ ಬಿದ್ದ್ಬಿಟ್ರೆ ಒಂದಷ್ಟು ಜನಕ್ಕಾದ್ರೂ ಗೊತ್ತಾಗ್ತದೆ ಏನು ಆಮೇಲೆ ಇವನ್ ಹೋಗಿ ಜೈಲಿಗೆ ಹೋದ ತಕ್ಷಣನೇ ಗೊತ್ತಾಗ ಇವನೇ ಎಳ್ದ
ಇವನ್ ಈ ತರ ಮಾಡಿದಾನೆ ಅಂತ ಅನ್ಬಿಟ್ಟು ಅಂತ ಇರು ಜೈಲಲ್ಲಿರೋರ್ಗೆಲ್ಲ ಕುತ್ತೋಗ್ತದೆ. ಈ ತರ ಏನಾರ ಮಾಡಿದ್ರೆ ಹಿಂಗ್ ಒತ್ತು ಹೊಡೆದು ನಮ್ಗೆ ಜೈಲ್ ಕಳಿಸ್ತಾರೆ, ಬುಟ್ಟೆಲ್ ಹಾಕ್ತಾರೆ ಇವ್ರು ಹಿಂಗೆ. ಅದಕ್ಕಿಂತ ಹೆಚ್ಚಾಗಿ ಇಂತಹ ಒಂದ್ ಇಬ್ರಿಗೆ ಸರಿಯಾಗಿ ಈ ತರ ಮಾಡಿದಾಗ ಶಿಕ್ಷೆ ಕೊಟ್ರೆ ಉಳಿದವ್ರು ಎಚ್ಚೆತ್ಕೊಳ್ತಾರೆ, ತಪ್ಪು ಮಾಡಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ತಾರೆ ಅವಾಗ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.